ನನ್ನ ಜೀವನವೆಲ್ಲ ಹೋರಾಟವೇ ಆಯಿತು. ವಿದ್ಯಾರ್ಥಿಯಾಗಿದ್ದಾಗ ನನ್ನ ಉಳಿವಿಗಾಗಿ, ಕಾಲೇಜು ಸೇರಿದಾಗ ಸ್ವಾತಂತ್ರ್ಯ ಚಳುವಳಿಗಳಲ್ಲಿಯ ಹೋರಾಟ, ಅರ್ಥವಿಲ್ಲದ ನಂಬಿಕೆ, ಸಂಪ್ರದಾಯ ಮೂಢನಂಬಿಕೆಗಳ ಪವಾಡ ಪುರುಷರ ವಿರುದ್ಧ ಹೋರಾಟ, ಹೀಗೆ ನನ್ನ ಜೀವನವೆಲ್ಲ ಹೋರಾಟವೇ ಆಯಿತು. ನಾನು ಜೀವನದಲ್ಲಿಯೂ ಒಂಟಿ, ಹೋರಾಟದಲ್ಲಿಯೂ ಒಂಟಿ, ಹೀಗೆ ತಮ್ಮ ಜೀವನದ ಬಗ್ಗೆ ಹೇಳಿಕೊಂಡಿರುವ ಛಲವಾದಿ, ವಿಚಾರವಾದಿ, ಅಪ್ಪಟ ಗಾಂಧಿವಾದಿ ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಹೆಚ್ ನರಸಿಂಹಯ್ಯನ. ಹೆಚ್ ನರಸಿಂಹಯ್ಯನವರು ಹುಟ್ಟಿದ್ದು June 6, 1920 ರಂದು ಗೌರಿಬಿದನೂರಿನ ಹೊಸೂರಿನ ಬಡ ಕುಟುಂಬದಲ್ಲಿ. ತಂದೆ ಹನುಮಂತಪ್ಪ ಮತ್ತೆ ತಾಯಿ ವೆಂಕಟಮ್ಮ. ಇವರ ಶಿಕ್ಷಣ ಪ್ರಾರಂಭವಾದದ್ದು ಸ್ವಗ್ರಾಮದಲ್ಲಿ. ಶಾಲೆಯಲ್ಲಿ ಪಠ್ಯದ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಗಳ ಬಗ್ಗೆ, ಜಾತಿಯತೆ ಅಸ್ಪೃಶ್ಯತೆಯ ಬಗ್ಗೆ ಶಿಕ್ಷಕರು ತಿಳಿಸ್ತಾ ಇದ್ದದ್ದು ಇವರ ಮೇಲೆ ಗಾಢವಾದ ಪ್ರಭಾವ ಬೀರಿತು. ನಂತರ ಹೆಚ್ ನರಸಿಂಹಯ್ಯನವರು ಗಾಂಧೀಜಿಯವರ ಸರಳ ಜೀವನದಿಂದಾಗಿ ಪ್ರಭಾವಿತರಾಗಿ ಜೀವನದುದ್ದಕ್ಕೂ ಸರಳವಾಗಿಯೇ ಬದುಕಿದರು. ಬಿಎಸ್ಸಿ ಫಿಸಿಕ್ಸ್ ಆನರ್ಸ್ಗೆ ಸೇರಿದಾಗಲೇ ಮಹಾತ್ಮ ಗಾಂಧಿಯವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳುವಳಿಗೆ ಇಳಿದಿದ್ದರಿಂದ ಪದವಿ ವ್ಯಾಸಂಗ ಅಲ್ಲಿಗೆ ನಿಂತಿತು. ದೇಶದೆಲ್ಲೆಡೆಯಲ್ಲೂ ಮಾಡು ಇಲ್ಲವೇ ಮಡಿ ಚಳುವಳಿಯು ನಡೀತಾ ಇತ್ತು. ಹಲವಾರು ನಾಯಕರುಗಳನ್ನು ಬಂಧಿಸಲಾಗಿತ್ತು. ಕಾಲೇಜುಗಳು ಚಳುವಳಿಯ ಕೇಂದ್ರಗಳಾಗಿತ್ತು. ನರಸಿಂಹಯ್ಯನವರನ್ನು ಎಚ್ಚರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ, ನಿಮ್ಮ ಕೆಲಸವನ್ನು ನೀವು ಮಾಡಿ, ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಉತ್ತರ ಕೊಟ್ಟಿದ್ದರಿಂದ ಅವರನ್ನು ಬಂಧಿಸಲಾಯಿತು. ಕ್ಷಮಾಪಣೆ ಪತ್ರವನ್ನು ಬರೆದುಕೊಟ್ಟರೆ ಬಿಡುತ್ತೇವೆ ಅಂದಾಗ ಒಪ್ಪದ ಇವರನ್ನು ಸೆಂಟ್ರಲ್ ಜೈಲ್ಗೆ ಹಾಕಲಾಯಿತು. ಸುಮಾರು 4 ತಿಂಗಳ ಕಾಲ ಸೆರೆವಾಸದ ನಂತರ ಬಿಡುಗಡೆಯಾಗಿ ಇಂಗ್ಲಿಷರಿಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಗುತ್ತಾ ಮೆರವಣಿಗೆ ಹೊರಟ ಇವರನ್ನ ಮತ್ತೆ ಬಂಧಿಸಲಾಯಿತು. ಈ ಬಾರಿ 3 ತಿಂಗಳ ನಂತರ ಸೆರೆಮನೆಯಿಂದ ಹೊರಬಂದರು. ಚಳುವಳಿ ಮುಕ್ತಾಯಗೊಂಡಾಗ ಇವರು ಮತ್ತೆ ತಮ್ಮ ವಿದ್ಯಾಭ್ಯಾಸವನ್ನ ರಾಮಕೃಷ್ಣ ಆಶ್ರಮದಲ್ಲಿದ್ದುಕೊಂಡು ಮುಂದುವರೆಸ್ತಾರೆ. ಬಿಎಸ್ಸಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ 1946 ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ಗೆ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರ್ತಾರೆ. ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಾಗ ಮೈಸೂರು ಚಲೋ ಚಳುವಳಿ ಪ್ರಾರಂಭವಾಗುತ್ತೆ. ಮತ್ತೊಮ್ಮೆ ಅವರಲ್ಲಿನ ರಾಷ್ಟ್ರಪ್ರೇಮ ಜಾಗೃತಗೊಂಡು ಕೆಲಸಕ್ಕೆ ರಾಜೀನಾಮೆ ನೀಡಿ ಚಳುವಳಿಗೆ ಧುಮುಕ್ತಾರೆ. ನರಸಿಂಹಯ್ಯನವರು ಇನ್ಕಿಲಾಬ್ ಎಂಬ ಕೈಬರಹದ ಪತ್ರಿಕೆಯನ್ನು ಪ್ರಾರಂಭಿಸಿ ಸುಮಾರು 37 ಸಂಚಿಕೆಗಳನ್ನು ಪ್ರಕಟಿಸ್ತಾರೆ. ನಂತರ ಕಾಂಗ್ರೆಸ್ ಮತ್ತು ಸರ್ಕಾರದ ನಡುವಿನ ಒಪ್ಪಂದದಿಂದಾಗಿ ಚಳುವಳಿ ಮುಕ್ತಾಯವಾಗುತ್ತೆ. ಇವರ ರಾಜೀನಾಮೆ ಅಂಗೀಕಾರವಾಗದ ಕಾರಣ ಮತ್ತೆ ತಮ್ಮ ಅಧ್ಯಾಪಕ ವೃತ್ತಿಯನ್ನ ಮುಂದುವರೆಸ್ತಾರೆ. ನಂತರ ಉನ್ನತ ವಿದ್ಯಾಭ್ಯಾಸವನ್ನ ಅಮೆರಿಕದಲ್ಲಿ ಮುಗಿಸಿ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡಿತಾರೆ. ಮತ್ತೊಮ್ಮೆ ಅಮೆರಿಕ ದೇಶಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಹೋಗಿ ಬಂದರು. ನರಸಿಂಹಯ್ಯನವರು ಶಿಕ್ಷಣ ರಂಗದಲ್ಲಿ ಹಲವಾರು ಸಾಧನೆಗಳನ್ನು ಕೂಡ ಮಾಡಿದರು. ನ್ಯಾಷನಲ್ ಸ್ಕೂಲ್ನಲ್ಲಿ ತಮ್ಮ ವಿದ್ಯಾಯಾನವನ್ನು ಪ್ರಾರಂಭಿಸಿ ಆ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾಲೇಜಿನಲ್ಲಿ ಹಲವಾರು ಬದಲಾವಣೆಗಳಿಗೆ ಕಾರಣರಾಗ್ತಾರೆ. ನ್ಯಾಷನಲ್ ಕಾಲೇಜ್ನಲ್ಲಿ ಸಹ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ದ ಇವರು ನ್ಯಾಷನಲ್ ಕಾಲೇಜ್ನಲ್ಲಿ ಬೆಂಗಳೂರು ಸೈನ್ಸ್ ಫೋರಂ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇಲ್ಲಿ ತಂತ್ರಜ್ಞಾನ, ವೈದ್ಯಕೀಯ, ಮನಃಶಾಸ್ತ್ರ ಮೊದಲಾದವುಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡಲಾಗ್ತಾ ಇತ್ತು. ವಿದ್ಯಾರ್ಥಿಗಳಿಗೆ ನೀತಿ ಹಾಗೂ ಆರೋಗ್ಯದ ಬಗ್ಗೆ ಅರಿವು ನೀಡುವ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಲೈಂಗಿಕ ಶಿಕ್ಷಣವನ್ನು ನೀಡುವ ಹೊಸ ಪ್ರಯೋಗವನ್ನು ಜಾರಿಗೆ ತಂದರು. ಇವರ ಮತ್ತೊಂದು ಪ್ರಯೋಗ ಅಂದರೆ ಪರೀಕ್ಷಾ ಮೇಲ್ವಿಚಾರಕರಿಲ್ಲದೇ ಪರೀಕ್ಷೆಗಳನ್ನು ನಡೆಸಿದ್ದು. ವಿದ್ಯಾರ್ಥಿಗಳು ಸಮಾಜ ಸೇವೆಯಲ್ಲಿ ತೊಡಗುವಂತೆ ಪ್ರೋತ್ಸಾಹಿಸಲು ಇವರು ಹಲವಾರು ಶಿಬಿರಗಳನ್ನು ನಡೆಸ್ತಾರೆ. ನರಸಿಂಹಯ್ಯನವರು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷತೆಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭವಾದವು. ವಿಶೇಷ ಅಂದರೆ ಆ ಸಂಸ್ಥೆಗಳಲ್ಲಿ ವಂತಿಗೆ ಅಂದರೆ ಡೊನೇಷನ್ನ ತೆಗೆದುಕೊಳ್ತಾ ಇರಲಿಲ್ಲ. ಹೀಗೆ ಸ್ವಾತಂತ್ರ್ಯ, ಶಿಕ್ಷಣ, ಮೌಢ್ಯಗಳ ಕುರಿತು ನಿರಂತರವಾಗಿ ಹೋರಾಟ ನಡೆಸಿದ ಹೆಚ್ ನರಸಿಂಹಯ್ಯನವರಿಗೆ 1942 ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದರಿಂದ ಸರ್ಕಾರ ತಾಮ್ರಪತ್ರವನ್ನು ನೀಡಿ ಗೌರವಿಸಿತು. ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು. ಇನ್ನು ಹೆಚ್ ನರಸಿಂಹಯ್ಯನವರ ಆತ್ಮಕಥೆ ಹೋರಾಟದ ಹಾದಿ ಅನೇಕರಿಗೆ ಸ್ಫೂರ್ತಿಯ ಚಿಲುಮೆಯಾಯಿತು. ಮೌಢ್ಯತೆಯ ವಿರೋಧಿಯಾಗಿದ್ದ ಇವರು ಯಾವ ಧಾರ್ಮಿಕ ಅಂತ್ಯ ಸಂಸ್ಕಾರದಲ್ಲೂ ನನಗೆ ನಂಬಿಕೆ ಇಲ್ಲ, ಮತ್ತೆ ನಾನು ಸತ್ತಾಗ ನಮ್ಮ ಯಾವ ಸಂಸ್ಥೆಗೂ ರಜೆಯನ್ನ ಕೊಡಕೂಡದು ಅಂತ ಉಯಿಲನ್ನು ಬರೆದಿದ್ದ ನರಸಿಂಹಯ್ಯನವರು January 31, 2005 ಇಹಲೋಕ ತ್ಯಜಿಸಿದರು. ಹುಟ್ಟಿನಿಂದಲೂ ಬಡತನದಲ್ಲಿ ಇದ್ದ ನರಸಿಂಹಯ್ಯನವರು ದುಡಿಯುವಾಗಲೂ ಸಹ ತಮ್ಮ ಗಳಿಕೆಯ ಹಣವನ್ನೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನೀಡ್ತಾ ಇದ್ದು ಸರಳ ಜೀವನವನ್ನು ನಡೆಸಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದಾರೆ. ಅಪ್ಪಟ ಗಾಂಧಿವಾದಿಯಾಗಿ ಸರಳವಾಗಿ ಬದುಕಿ ಸ್ವಾತಂತ್ರ್ಯಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟ ಈ ನೇತಾರನಿಗೆ ನಮ್ಮದೊಂದು ನಮನ.